ನೀವು ಹಾಲು ಹಣ್ಣು ತಗೋಬೇಕು, ಒಳ್ಳೆ ಆಹಾರ ತಗೋಬೇಕು. ಎಲ್ಲಪ್ಪ, ಎರಡೊತ್ತು ಊಟಕ್ಕೆ ಕಷ್ಟ, ಇನ್ನು ಹಾಲು ಹಣ್ಣು ಎಲ್ಲಿಂದ ತರಲಿ? ಇದನ್ ತಗೊಳ್ಳಿ, ಇನ್ಮೇಲೆ ಹಾಲು ಹಣ್ಣು. ನೀವಿಬ್ರು ದೇವರಿದ್ದ ಹಾಗೆ. ನಮ್ಮ ತಂದೆ ಬೇಕಾದ್ರೂ ಸಂಪಾದನೆ ಮಾಡಿದ್ದಾರೆ, ಅದರಲ್ಲಿ ನಿಮ್ಮಂತ ಬಡಬಗರಿಗೆ ಸಹಾಯ ಮಾಡೋದ್ರಿಂದ ದೇವ್ರು ನಮಗೇನು ಕಮ್ಮಿ ಮಾಡಲ್ಲ. ನಮಸ್ಕಾರ ಸರ್. ನಮಸ್ಕಾರ. ಕ್ಲೈಮೇಟ್ ಸರಿಲಿಲ್ಲ, ಅದಕ್ಕೆ ಹೊರಡೋಕ್ಕಾಗಲಿಲ್ಲ. ಕಾಡ್ಗೆ ಹೋಗೋಕ್ಕೆಲ್ಲ ಸಿದ್ಧ ಮಾಡ್ಕೊಂಡಿದ್ದೀನಿ. ಅಷ್ಟೊಂದು ಭಯಂಕರವಾದ ಕಾಡ್ಗೆ ಹೋಗ್ತಿದ್ರಲ್ಲ, ನೀವಿಲ್ದೆ ನಾವು ಹೇಗಿರೋ ಸರ್? ಊರ್ನಲ್ಲಿ ಮಾಡೋ ಸೇವೆನ ಕಾಡಿನಲ್ಲಿ ಮಾಡಬೇಕು ಅನ್ನೋದೇ ನನ್ನ ಆಸೆ. ಡಾಕ್ಟರ್ ಆದವನಿಗೆ ಊರಾದ್ರೇನು ಕಾಡಾದ್ರೇನು, ಕರ್ತವ್ಯ ಮುಖ್ಯ. ಇಲ್ಲಡು, ನೀನ್ ರಾಮನಾಗಿರ್ಬಹುದು, ನಾನ್ ದಶರಥ ಅಲ್ಲ. ನಿನ್ನ ಕಾಡ್ ಕಳಿಸೋದಿಕ್ಕೆ. ಡ್ಯಾಡಿ, ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ ನೋಡಿ. ನಾನು ಡಾಕ್ಟ್ರು, ನನಗೆ ಅಂತ ಕೆಲವು ಕರ್ತವ್ಯಗಳಿವೆ. ಈ ಪ್ರಪಂಚದಲ್ಲಿ ಇನ್ನೂ ಎಷ್ಟೋ ಜನ ಡಾಕ್ಟರ್ ಇದ್ದಾರೆ, ಅವ್ರಿಗೂ ಕರ್ತವ್ಯ ಅನ್ನೋದೇನು ಅಂತ ಗೊತ್ತಿದೆ. ನೀನೊಬ್ಬನೇ ಡಾಕ್ಟರ್ ಅಲ್ಲ. ಡಾಕ್ಟರ್ ಆದವರಿಗೆಲ್ಲ ಸೇವಾ ಮನೋಭಾವ ಇರಲ್ಲ ಡ್ಯಾಡಿ. ತುಂಬಾ ಜನಕ್ಕೆ ಹಣ ಸಂಪಾದಿಸೋದೆ ಗುರಿಯಾಗಿರುತ್ತೆ. ರಾಮು, ಅರಮನೆ ಅಂತ ಮನೆ, ಮನೆ ತುಂಬಾ ಬೇಕಾದಷ್ಟು ಆಳು ಕಾಳುಗಳು, ಎಸ್ಟೇಟು, ಕಾರು, ಹೆಲಿಕಾಪ್ಟರು, ಇಷ್ಟೊಂದು ಆಸ್ತಿನ ಎಲ್ಲ ಬಿಟ್ಬಿಟ್ಟು ಅದಕ್ಕೋಸ್ಕರ ಕಾಡಿಗೆ ಹೋಗ್ಬೇಕಾ? ಡ್ಯಾಡಿ, ನಂಗೆ ಇದೆಲ್ಲ ಆಸ್ತಿ ಅಲ್ವೇ ಅಲ್ಲ. ನನ್ನ ದೃಷ್ಟಿಯಲ್ಲಿ ಆಸ್ತಿನೇ ಬೇರೆ. ಸ್ವಲ್ಪ ಹೊತ್ತು ನಾನು ನಿಮ್ಮ ಮಗ ಅನ್ನೋದನ್ನು ಮರೆತು ಆ ಬಡವ್ರ ಬಗ್ಗೆನೇ ಮಾಡಿ. ಪ್ರತಿನಿತ್ಯ ಸಾವಿರಾರು ಜನ ಸಾಯ್ತಿದ್ದಾರೆ, ಹಳ್ಳಿ ಹಳ್ಳಿಗಳಲ್ಲೂ ಸ್ಮಶಾನಗಳಿವೆ ಹೊರತು ಆಸ್ಪತ್ರೆಗಳಿಲ್ಲ. ತಾಯಿ ಮಗನ ಕಳ್ಕೊತಿದ್ದಾಳೆ, ಗಂಡ ಹೆಂಡತಿನ ಕಳ್ಕೊತಿದ್ದಾನೆ, ಅಣ್ಣ ತಮ್ಮನ ಕಳ್ಕೊತಿದ್ದಾನೆ. ಹೀಗಿರುವಾಗ ಸಾವಿನ ಜೊತೆ ಹೋರಾಡ್ತಿರೋ ಆ ನತದೃಷ್ಟರನ್ನು ಉಳಿಸ್ಕೊಳ್ಬೇಕಾದ್ದು ನನ್ನ ಕರ್ತವ್ಯ ಅಲ್ವೇ ಡ್ಯಾಡಿ? ಪ್ಲೀಸ್ ಡ್ಯಾಡಿ, ಸಂತೋಷದಿಂದ ನನ್ನನ್ನು ಆಶೀರ್ವಾದ ಮಾಡಿ ಕಳಿಸ್ಕೊಡಿ ಪ್ಲೀಸ್. ಯು ಆರ್ ಕರೆಕ್ಟ್ ಮೈ ಬಾಯ್. ಒಳ್ಳೆಯವ್ರಿಗೆ ದೇವರ ಆಶೀರ್ವಾದ ಯಾವಾಗಲೂ ಇದ್ದೇ ಇರುತ್ತೆ. ಏನಮ್ಮ, ನೀನು ಇವನ ಜೊತೆಲಿ ಕಾಡಿಗೆ ಹೋಗ್ತಾ ಇದೀಯಾ? ರಾಮಾಯಣದಲ್ಲಿ ರಾಮ ಒಬ್ಬನೇ ಕಾಡಿಗೆ ಹೋಗ್ಲಿಲ್ಲ, ಸೀತೆನೂ ಹೋದ್ಲು. ಮಾವ, ನಾನು ಹೋಗ್ತೀನಿ. ಓ, ನೀವಿಬ್ರು ಮೊದಲೇ ಮಾತಾಡ್ಕೊಂಡ್ಬಿಟ್ಟಿದ್ದೀರಾ? ರಾಮು, ಸೀತಾ, ನೀವಿಬ್ರು ನನ್ನ ಬಿಟ್ಟು ಹೋಗ್ತಾ ಇದ್ರು, ನನ್ನ ಕಣ್ಣುಗಳು ಯಾವಾಗಲೂ ನಿಮಗಾಗಿಯೇ ಕಾಯ್ತಾ ಇರುತ್ತೆ. ಇರ್ಲಮ್ಮ. ವಿಶ್ ಯು ಗುಡ್ ಲಕ್. ಥ್ಯಾಂಕ್ ಯು ಡ್ಯಾಡ್. ಗುಡ್ ಲಕ್ ಮೈ ಸನ್.
15 ಗಂಟೆ ಪ್ರಯಾಣ ಮಾಡಿದ್ದೀವಿ, ಇನ್ನು ಆ ಹಳ್ಳಿನೇ ಸಿಗ್ಲಿಲ್ವಲ್ಲ. ಇನ್ನು 3 ಗಂಟೆ ಪ್ರಯಾಣ ಮಾಡಿದ್ರೆ ಆ ಹಳ್ಳಿ ಸಿಕ್ಬಿಡತ್ತೆ ಸ್ವಾಮಿ. ಇನ್ನು 3 ಗಂಟೆನಾ? ಅದಕ್ಕೆ ತಾಯಿ, ಆ ಹಳ್ಳಿಗೆ ಯಾವ ಡಾಕ್ಟರ್ ಬರೋದೇ ಇಲ್ಲ. ಹಳ್ಳಿಗೆ ತಾವು ಹೋಗೋದ್ ಬೇಡಿ. ಯಾಕೆಂದ್ರೆ ನೀ ಏನ್ ಹೇಳ್ತೀಯ ಅಂತ ನಂಗೆ ಗೊತ್ತು. ದಟ್ಟವಾದ ಕಾಡು, ಭಯಂಕರವಾದ ಪ್ರಾಣಿಗಳಿವೆ ಅಂತ ತಾನೆ. ನೋಡು, ಅಪಾಯ ಅಂತ ಅಲ್ಲಿಗೆ ಹೋಗೋದ್ ನಿಲ್ಲಿಸಿದ್ರೆ ಆ ಹಳ್ಳಿ ಜನದ ಗತಿ ಏನು? ಅವನು ಯೋಗಕ್ಷೇಮ ವಿಚಾರಿಸ್ಬೇಡವೆ. ನೋಡು, ದೇವರದ ಏನು ನಿಮಗೆ ಸಹಕಾರ ಹೊಂದಿದ್ರೆ ಏನು ಬೇಕಾದರೂ ಸಾಧಿಸಬಹುದು. ಬರ್ತೀನಿ. ನಮಸ್ಕಾರ. ನಾವು ಬಂದಿರುವ ಸುದ್ದಿ ಪ್ರಕಾರ ಅವರು ಪ್ರಯಾಣ ಮಾಡ್ತಿದ್ದ ದೋಣಿ ಬಿರುಗಾಳಿ ಸಿಕ್ಕಿ ಅಪಘಾತಕ್ಕೀಡಾಗಿದೆ. ನಾವು ಎಲ್ಲೆಲ್ಲೋ ಪ್ರಯತ್ನ ಮಾಡಿದ್ವಿ. ಪ್ಲೀಸ್ ಹಾಗೆ ಹೇಳ್ಬಿಡಿ ಇನ್ಸ್ಪೆಕ್ಟರ್. ಅಪಘಾತ ಆಗಿರೋದು ಎಲ್ಲೋ ಅಲ್ಲ, ನನ್ನ ಹೃದಯದಲ್ಲಿ ಆಗ್ತಾ ಇದೆ. ನಿಮ್ಗೇನ್ ಬೇಕು ಹೇಳಿ. ಟೇಕ್ ಮೈ ಹೆಲಿಕಾಪ್ಟರ್, ಬಟ್ ಐ ವಾಂಟ್ ಮೈ ಸನ್ ಬ್ಯಾಕ್. ನನಗೆ ನನ್ನ ಮಗ ಸೊಸೆ ಬರಬೇಕು. ನನಗೆ ನನ್ನ ರಾಬು ಬೇಕು. ನನಗೆ ನನ್ನ ರಾಬು. ಸೋತ್ ಹೋಗಿದ್ದೀನಿ. ಇವತ್ತೆಲ್ಲ ನಾಳೆ ಯಾರಾದರೂ ನಮ್ಮನ್ನು ಹುಡುಕೊಂಡು ಇಲ್ಲಿಗೆ ಬರ್ತಾರೆ, ಕರ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆಯಿಂದ ಇನ್ನೂ ಬದುಕಿದ್ದೀವಿ. ಇದೆ ಆಟ. ಇಂಥ ಕಷ್ಟದಲ್ಲೂ ಹೆಣ್ಣು ಮಗು ಶೀಲ, ಆರೋಗ್ಯವಾಗಿದ್ದ ಹೆಂಡತಿಗೆ ಮಲೇರಿಯಾ ಬೇರೆ. ತಾತನ ಕೈಯಿಂದ ಬಂಗಾರದ ಚಮಚದಲ್ಲಿ ಹಾಲು ಕುಡಿಬೇಕಾಗಿದ್ದ ಕಂದ
ಈ ಭಯಂಕರವಾದ ಕಾಡಲ್ಲಿ ಬೆಳಿಬೇಕಾಗಿದೆ. ನಮಗಿನ್ನೂ ಒಳ್ಳೆ ಕಾಲ ಬಂದಿಲ್ಲ ಅಂತ ಕಾಣುತ್ತೆ. ಅದಕ್ಕೆ ನಮ್ಕೋಗಿ ಅವ್ರು ಕೇಳಿಸ್ಲಿಲ್ಲ. ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ಸೀತಾ, ಅಪ್ಪನ ಮಾತು ಕೇಳಿದೆ, ನಿನಗೆ ಅನ್ಯಾಯ ಮಾಡಿಬಿಟ್ಟೆ. ಮಗು 3 ದಿವಸದಿಂದ ಒಂದೇ ಸಮನೆ ಅಳ್ತಿದೆ, ಹೊಟ್ಟೆ ಕಾಣಿಸುತ್ತೆ. ಹೊಟ್ಟೆ ನೋವಿನಿಂದ ಅಳ್ತಿಲ್ಲ, ಮಗು ಹಸಿವಾಗಿದೆ. ದೇವರು ಮಗುವಿನ ಹೊಟ್ಟೆಗೆ ಆಹಾರ ಹುಡ್ಕೊಂಡು ಬರ್ತೇನೆ. ಸೀತಾ, ಸೀತಾ, ಏನಾಯ್ತು ಸೀತಾ, ಏನಾಯ್ತು ಸೀತಾ, ಸೀತಾ, ನಾನು ಬದುಕೋದಿಲ್ಲ. ಶೀಲ ನೋಡ್ಕೊಳ್ಳಿ, ಮಗುನ ಬದುಕಿಸ್ಕೊಳ್ಳಿ. ಆಸೆ ಇಲ್ಲ, ಮಗುನ್ ಮಾತ್ರ. ಸೀತಾ, ಇಲ್ಲಿ ಅಲ್ಲಿ ಸೀತಾ ಅಂತ ನೀನ್ ಹೇಳ್ತಿದ್ದೆ, ಆ ಮಾತು ನಿಜ. ನೀನೆಲ್ಲೋ ನಾನು ಅಲ್ಲೇ. ದುಕ್ 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 ದುಕ್
ಯಾರೋ ಒಂದ್ ಐದಾರು ಜನ ಬಂದಿದ್ದಾರೆ, ಅವ್ರಿಗೆ ಕಾಡಿನ ಪರಿಚಯ ಚೆನ್ನಾಗಿರೋ ಕಾಣಿಸುತ್ತೆ. ಅವ್ರು ನಿಮ್ ಮಗನ್ನ ಸೊಸೆನ ಖಂಡಿತ ಹುಡ್ಕೊಂಡ್ ಬರ್ತಾರೆ ಅನ್ನೋ ಭರವಸೆ ನನಗಿದೆ. ಮತ್ ನೀವ್ ಯಾರನ್ನಾದ್ ಹುಡ್ಕ ಕಳಿಸಿದ್ರೆ ನಾನ್ ಖಂಡಿತ ಈ ಮನೇಲಿ ಇರೋದಿಲ್ಲ. ಯಾಕಮ್ಮ, ಯಾರಾದ್ರೂ ನಿಮ್ ಮಗ ಸೊಸೆನ ಹುಡ್ಕೊಂಡ್ ಬರ್ತೀನಿ ಅಂತ ಹೋದಾಗ ಅದೆಷ್ಟು ಸಂತೋಷ ಪಡ್ತೀರಾ? ಅದೇ ಹೋದವ್ರು ತಿರ್ಗಿ ಬರ್ದೇ ಇದ್ದಾಗ ಅದ್ರ ಹತ್ತರಷ್ಟ ಸಂಕಟ ಪಡ್ತೀರಾ? ಆ ನಿಮ್ಮ ಸಂಕಟನೊಳಕ್ಕೆ ನನಗ್ ಶಕ್ತಿ ಇಲ್ಲ. ತಗೊಳ್ಳಿ ನಿಮ್ ಬೇಗದ ಕೈ, ನಾನೆಲ್ಲಾದ್ರೂ ಕಾಶಿಗೋ ರಾಮೇಶ್ವರಗೋ ಹೊರಟೋಗ್ತೀನಿ. ಕುಂತಿ ಕುಂತಿ, ನನ್ ಮಗ ಸೊಸೆ ಈ ಮನೆಯಿಂದ ಹೋದ್ಮೇಲೆ ಈ ಮನೆನೇ ಕತ್ಲಾಗೋಗಿತ್ತು. ದೀಪ ಹಚ್ಚೋದಿಕ್ಕೆ ಒಂದು ಹೆಣ್ಣು ಮಗಳ ಗತಿ ಇರಲಿಲ್ಲ. ಅಂಥ ಸಮಯದಲ್ಲಿ ನೀನ್ ಈ ಮನೆ ದೀಪ ಬೆಳಗಿದೆಯಮ್ಮ. ನೀನ್ ಯಾವ ಜನ್ಮದಲ್ಲಿ ನನ್ನ ತಾಯಿ ಆಗಿದ್ಯೋ, ನನ್ನ ತಂಗಿ ಆಗಿದ್ಯೋ, ಈ ಮುಪ್ಪಿನ ವಯಸ್ಸಿನಲ್ಲಿ ನನಗೆ ದಿಕ್ಕಾಗಿದ್ದೀಯಮ್ಮ. ರಂಗಣ್ಣವರೇ, ನಿಮ್ಮ ಹೆಂಡತಿ ಹೇಳಿ, ನಾನಿನ್ನೂ ಬದುಕಿರೋದೆ ಆ ನನ್ನ ಮಗ ರಾಮನ್ ನೋಡೋದಕ್ಕೋಸ್ಕರ. ಆಸೆ, ನಿರ್ಧಾರ, ನಂಬಿಕೆ ನನ್ನ ಕೊನೆ ಉಸಿರೋವರೆಗೂ ಇದ್ದೇ ಇರುತ್ತೆ. ಹೌದು, ನನ್ನ ಹೆಸರು ರಾಜ. ಕಾಡ್ನಲ್ಲಿ ಸರ್ಪ ಕಚ್ಚಿದ್ರೆ ವಿಷ ಎಷ್ಟು ವೇಗವಾಗಿ ಇರುತ್ತೋ ಅಷ್ಟೇ ವೇಗವಾಗಿ ನಾನು ನಡೀತೀನಿ. ಎಂಥ ಕ್ರೂರವಾದ ಮೃಗ ಬಂದರೂ ಸರಿ, ನಾನು ಕಣ್ಬಿಟ್ರೆ ನಾಯಿ ಮರಿ ಆಗ್ಬಿಡುತ್ತೆ. ಇವನು ಸಾಂಗ, ಸಮುದ್ರದಲ್ಲಿ ಮೀನ್ ತರ ಈಸ್ತಾನೆ, ತಿಮ್ಮಿಂಗ್ಲಿ ತರ ಮಾಯವಾಗ್ತಾನೆ. ಇವನು ನಾಗೋಬ, ಶತ್ರುವಾದವನು ಸಿಂಹದ ಬಾಯಿಂದ ತಪ್ಪಿಸ್ಕೋಬಹುದು, ಇವನ ಗುರಿಯಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಇವನು ಜಾಕ್, ಅಪಾಯಕರವಾದ ಪ್ರಾಣಿಗಳಿಗಿಂತಲೂ ಅಪಾಯಕಾರಿ. ಇವನು ಜಾನಿ, ಕಾಡಿನಲ್ಲಿ ಎಷ್ಟು ವಿಧವಾದ ಮರಗಳಿವೆ, ಎಷ್ಟು ತರ ಪ್ರಾಣಿಗಳಿವೆ ಅಂತ ಒಂದೇ ನಿಮಿಷದಲ್ಲಿ ಪತ್ತೆ ಹಚ್ಚುತ್ತಾನೆ. ರಾವ್ ಬಹದ್ದೂರ್, ನಾವು ಮನ್ಸು ಮಾಡಿದ್ರೆ ನಿಮ್ಮ ಮಗ ಸೊಸೆ ಯಾವ ಗುಹೆನಲ್ಲಿದ್ದರೂ ಪತ್ತೆ ಮಾಡ್ತೀವಿ. ಹಣ ಎಷ್ಟು ಕೊಡಬೇಕು? ಒಬ್ಬ ತಂದೆ ಕಳ್ಕೊಂಡಿರೋ ತನ್ನ ಮಗನ ಬೆಲೆ ಎಷ್ಟು ಅಂತ ತಿಳ್ಕೊಂಡಿರ್ತಾನೋ ಅಷ್ಟನ್ನು ಕೇಳಬಹುದು. ಆದರೆ ನಮಗೆ ದುರಾಸೆ ಇಲ್ಲ, ನಾವು ತಗೊಳ್ಳೋದು ಕೇವಲ 25 ಲಕ್ಷಗಳು ಮಾತ್ರ. 50 ಲಕ್ಷ ರೂಪಾಯಿ ಕೊಡ್ತೀನಿ, 50 ಲಕ್ಷ. ನನಗೆ ನನ್ನ ಮಗ ನನ್ನ ಸೊಸೆ ಬೇಕು, ನನ್ನ ಮಗ ನನ್ನ ಸೊಸೆ ಬೇಕು, ನನ್ನ ಮಗ ನನ್ನ ಸೊಸೆ ಬೇಕು. ಯಾರಪ್ಪ ನೀನು? ನಿಮ್ ಪ್ರಶ್ನೆಗೆ ಉತ್ತರ ಇಲ್ಲಿ ಹೇಳಲ್ಲ. ಯಾಕೆ ಯಜಮಾನ್ರೆ, ಇವತ್ತು ನಾನೇನೇ ಆಗಿದ್ರು ನಿಮ್ಮ ಆಶೀರ್ವಾದದಿಂದ ನೀವು ನನಗೆ ನನ್ನ ಅಪ್ಪ ಅಮ್ಮನಿಗೆ ಮಾಡಿರೋ ಉಪಕಾರನ ನಾನು ಎಂದಿಗೂ ಮರೆಯಕ್ಕಾಗಲ್ಲ. ಈ ಮನೆ ಚಿಕ್ಕ ಯಜಮಾನ್ರು ಕಾಡ್ನಲ್ಲೆಲ್ಲ ಇದ್ರು ಸರಿ, ಅವ್ರ ಹುಡುಕೊ ಬಂದು ನಿಮ್ಗೆ ಒಪ್ಪಿಸಿ ನಿಮ್ಮ ಮನಸ್ಸಿನ ಎಂದಿಗೂ ಕೂಡ ಅವಕಾಶನ ನನಗೆ ಕೊಡಿ. ಅಷ್ಟು ದೂರ ಕಾಡ್ನಲ್ಲಿ ನೊಬ್ಬನ್ನೇ ನಾನು ಕಳಿಸೋದಿಲ್ಲ. ಅಲ್ಲಿ ಹೋದವ್ರು ಯಾರು ತಿರುಗಿ ವಾಪಸ್ಸೇ ಬಂದಿಲ್ಲಪ್ಪ. ಬೇಡ ಬೇಡ, ಇದುವರೆಗೂ ನಿಮ್ಮ ಮಗನ ಹುಡುಕಕ್ಕೆ ಹೋದವರೆಲ್ಲ ಕೇವಲ ಹಣಕ್ಕೋಸ್ಕರ. ಆದರೆ ನಾನು ಡಾಕ್ಟರ್ ಆದವ್ರಿಗೆಲ್ಲ ಸೇವಾ ಮನೋಭಾವ ಇರಲ್ಲ ಡ್ಯಾಡಿ, ತುಂಬ ಜನಕ್ಕೆ ಹಣ ಸಂಪಾದಿಸೋದೇ ಗುರಿಯಾಗಿರುತ್ತೆ. ನನ್ನ ಮಾತು ಕೇಳಿದೆ ಹಠ ಹಿಡಿದು ಕಾಡ್ಗೋದೊಬ್ಬನೇ ಮಗನ ತಿರುಗಿ ನೋಡೋಕ್ಕಾಗ್ಲಿಲ್ಲ. ಹಾಗಿರುವಾಗ ಅದೇ ಜಾಗಕ್ಕೆ ನಿನ್ ಕಳಿಸೋದೆ ನೋ. ಬೇಡ, ಹಾಗನ್ಬೇಡಿ. ಬೇಡ, ಎಂಥ ಕಗ್ಗತ್ತಲೆ ಕಾಡಾದರೂ ನುಗ್ಗಿ ಗೆದ್ದು ಬರೋ ಧೈರ್ಯ ನನಗಿದೆ. ಹಲೋ, ಮಿಸ್ ಗೇಮ್,
ವೆಲ್ಕಮ್ ರಾಜ, ವೆಲ್ಕಮ್. ಕಮ್ ಆನ್, ಡ್ರಿಂಕ್ಸ್ ಟು ಆಲ್ ಮೈ ಫ್ರೆಂಡ್. ಸ್ಮಗ್ಲಿಂಗ್ ಚಕ್ರವರ್ತಿ ಇಲ್ಲಿ. ನೀವು ಕಾಡಿನ ಸಾಮ್ರಾಜ್ಯದೊಳಗೆ ಹೋಗ್ತೀರಿ ಅಲ್ವಾ? ಅದಕ್ಕೆ ಮುಂಚೆ ಅಂದ್ರೆ ನನ್ನ ಮಾತು ಕೇಳು. ಕಾಡಿನ ಕಾನೂನ ಮುರಿಯೋದಕ್ಕೆ ಏನ್ ಬೇಕು ನಿನಗೆ? ಹುಲಿ ತೊಗಲು, ಜಿಂಕೆ ತೊಗಲು, ಆಲೆದಂತ, ಗಂಧದ ಕಟ್ಟಿಗೆ, ಇದಕ್ಕೆಲ್ಲ ಊರಿನಲ್ಲಿ ನಿನಗೆ ಬೇಕಾದಷ್ಟು ಹಣ ಸಿಗುತ್ತೆ. ಕಾಡು ಪ್ರಾಣಿಗಳ ಪ್ರಾಣ ತೆಗೆಯೋರಿಗೆ ಎಷ್ಟು ದೊಡ್ಡ ಸಜಾ ಸಿಗಬಹುದು ಅಂತ ಗೊತ್ತಿರಬೇಕಲ್ಲ ರಾಜ. ವಿದೇಶಕ್ಕೆ ಚರ್ಮಗಳನ್ನ ಸ್ಮಗಲ್ ಮಾಡೋದ್ರಿಂದ ಬೇಕಾದಷ್ಟು ಲಾಭ ಸಿಗುತ್ತೆ. ಜಗ ಮಾಲ್ ನಿಂದು, ಕಿಮ್ಮತ್ ನಂದು. ಓಕೆ ಓಕೆ. ಹೆಂಡಕ್ಕಲ್ಲ ಹೆಣ್ಣೆ. ನಮ್ಮ ಕ್ಲಬ್ನ ಈ ನಾಗಿಣಿ ಸಿಡಿದ್ರೆ ಮೃತ್ಯು ಕೂಡ ಆಗ್ತಾಳೆ. ನಿಂಗಿಷ್ಟನಾ? ಪ್ರಾಣಕ್ಕಿಂತಲೂ ಹೆಚ್ಚಾಗಿ. ಆಹಾ, ಇವಳನ್ನ ಯಾವತ್ತೂ ನೀವು ಬಲವಂತ ಮಾಡಬಾರ್ದು. ಹಾಗೇನಾದ್ರೂ ಅಂದ್ರೆ ನೀನೇನು ಹೇಳ್ತಿದ್ಯಾ? ಅವಳು ನಮ್ಮ ಜೊತೆ ಬರ್ತಾಳು. ನಿಮ್ಮ ಜೊತೆನೇ ಇರ್ತಾಳೆ. ಒಂದು ವಿಷಯ ನಿಗಾ ಇರಲಿ, ಈ ಹೆಣ್ಣನ್ನ ಆಟ ಆಡ್ತೀಯಾ ಅಂತ ಕೇಳಿದ್ರೆ ಯಾರ ಪ್ರಾಣದ ಜೊತೆ ಆಟ ಆಡ್ಲಿ, ಆಸಾಮಿ ಎಲ್ಲಿದ್ದಾನೆ ಹೇಳ್ತೀಯಾ ಅಂತ ಕೇಳ್ತಾಳೆ. ಒಂದೇ ಘಳಿಗೆಯಲ್ಲಿ ಅವನ ಜೀವ ತೆಗೆದು ಕಚ್ಚಕ್ಕನ್ನಿಸ್ತಾಳೆ ನಾಗಿಣಿ. ಮೋಹಿನಿ ಸೌಂದರ್ಯ ಕಂಡು ಬಯಸದ ಗಂಡು ಗಣಲ್ಲ, ಗುಂಡುಕಲ್ಲು. ಹುಡುಗಿ ಕೈ ಹಿಡಿದಾಕ್ಷಣ ದೊಡ್ಡ ಗಂಡ್ಸು ಅಂದ್ಕೊಂಡಿಯ? ಇವಳು ಮತ್ತೆ ಮಗಳು, ಇವಳೆಲ್ಲಿರ್ತಾಳೋ ನಾ ಅಲ್ಲೇ ಇರ್ತೀನಿ. ಹೌದು, ಇವ್ರು ನೋಡಕ್ ಹೀಗಿದ್ರು ಇವರಿಗೆ ಕಾಡಿನಲ್ಲಿರೋ ಪ್ರಾಣಿಗಳ ಭಾಷೆ ಎಲ್ಲ ಗೊತ್ತು. ಸಿಂಹ, ಆನೆ, ಕಾಫಿ ಸರ್. ಕಾಫಿ? ನೋ. ಹಾಂ
ಎಷ್ಟು ಚೆನ್ನಾಗಿ ಹಾಡ್ತಿದ್ದಾರೆ, ಒಳ್ಳೆ ಗಿಳಿ ಮರಿ ಇದ್ದಾಗಿದ್ದಾರೆ. ಇವಳು ಯಾವುದೋ ಸರ್ಕಸ್ ಕಂಪನಿಯಿಂದ ತಪ್ಪಿಸ್ಕೊಂಬಂದಿರಬೇಕು. ಸತು, ನೀವೆಲ್ಲ ಇಲ್ಲೇರಿ, ನಾವು ಹೋಗೋಣ. ಕಾಣಿಸ್ತಾನೆ ಇಲ್ವಲ್ಲ ಈಗ ಹೋಗಿದ್ದು ಹುಡುಗಿ ಎಲ್ಲ ಕಣ, ಮಿಂಚು, ಕೋಲ್ ಮಿಂಚು, 1000 volts ಕರೆಂಟ್, ಮೈಯೆಲ್ಲ ಜುಮ್ ಅಂತು. ಕಾಡಿನ ಹುಡುಗಿ ಮರದಿಂದ ಮರಕ್ಕೆ ಎಷ್ಟು ಮೈಲಿ ಹಾರ್ತಾಳೋ ಯಾರಿಗೆ ಗೊತ್ತು? ಹಾಗಾದ್ರೆ ಅವಳಿಗೆ ಡಾಕ್ಟರ್ ರಾಮ್ ಸೀತಾ ಇರೋ ಜಾಗ ಗೊತ್ತಿದೆ ಅಂತ ಕಾಣುತ್ತೆ. ಅದ್ ಸರಿ, ಹಿಡಿಯೋದು ಹೇಗೆ? ನನಗೊಂದು ಐಡಿಯಾ ಬರ್ತಾ ಇದೆ. ಮರ ಎದ್ದಿರ್ತಾನೆ, ಅವಳು ಮರದಿಂದ ಮರಕ್ಕೆ ಹಾರ್ತಾಳೆ, ಕಾಡಲ್ಲಿರೋ ಮರ ಎಲ್ಲ ಕತ್ತರಿಸಾಕ್ಬಿಟ್ರೆ. ನಿನ್ನೆ ಕತ್ತರಿಸಾಕ್ಬಿಡ್ತೀನಿ ಅವಳನ್ನ. ಮನುಷ್ಯ ತರ ಹಿಡಿಯೋಕ್ಕಾಗಲ್ಲ, ಪ್ರಾಣಿಗಳನ್ನ ಹಿಡಿಯೋ ಹಾಗೆ ಹಿಡಿಬೇಕು. ಆ ಪ್ರಯತ್ನ ನಾಳೆನೇ ಆಗ್ಬೇಕು. ಐ ಲೈಕ್ ಇಟ್. ಏನ್ ಹೇಳ್ತೀಯ ಫೋಟೋಗ್ರಾಫರ್? ಬೆಳಗಾಗಕ್ಕೆ ಹೊತ್ತು ಬಹಳ ಇದೆ, ಈ ರಾತ್ರಿ ಹಾಯಾಗಿರೋಣ. ಬಾ ಶಂಕರ್. ಯಾರು ಕಾಣಿಸ್ತಾನೆ ಇಲ್ವಲ್ಲ, ಎಲ್ಲೋಗಿರ್ಬೋದು? ನನ್ನ ನಾಗು ಎಲ್ಲೋತೋ ಗೊತ್ತಿಲ್ವೇ. ನಾಗಿನಿ, 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 ಹಾ, ಇಲ್ಲೂ ಕಾಣಿಸ್ತಾ ಇಲ್ವಲ್ಲ. ಎಲ್ಲಪ್ಪ ಹೋದ್ರು, ಒಂದು ಹೆಣ್ಣು 5 ಗಂಡು, ಹಾ, ಹೇಗೆ ಸಾಧ್ಯ? ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ನಾಗು, ನಾಗಿನಿ, ಹುಡುಗಿನ ಜೀವ ಸಹಿತ ಹಿಡಿಬೇಕು. ನೋ ನಾಯ್ಸ್.
ನನ್ನ ಗುರಿ ಗಡ್ಡಾಪುರೆ, ನೀವ್ಯಾರು ಉಳಿಯಲ್ಲ. ನಾವೆಲ್ಲ ಇಲ್ಲಿ ಬಂದಿರೋದು ಡಾಕ್ಟರ್ ರಾಮ್ ಮತ್ತು ಸೀತನ ಹುಡುಕೋದಕ್ಕೆ. ಮೂಕ ಪ್ರಾಣಿಗಳನ್ನ ಕೊಲ್ಲಕ್ಕಲ್ಲ ಗೊತ್ತಾ? ನಾವ್ ಆ ಪ್ರಾಣಿಗಳನ್ನ ಕೊಲ್ಲದೇ ಇದ್ದಿದ್ರೆ ಅವು ನಮ್ ಪ್ರಾಣ ತೆಗೆದು ಬಿಡ್ತಿದ್ವು. ಅದಕ್ಕೆ ಅವುಗಳ ಪ್ರಾಣ ತೆಗೆದ್ವಿ. ನಿಮ್ಮ ಜಾಗಕ್ಕೆ ಪ್ರಾಣಿಗಳು ಬಂದಿಲ್ಲ, ಪ್ರಾಣಿಗಳಿರೋ ಜಾಗಕ್ಕೆ ನೀವು ಬಂದಿದ್ದೀರಾ. ಮಾಡಿಟ್ಟು ಒಳ್ಳೆ ಕಾಡಲ್ಲಿ ಬಂದು ಹಾಕೊಂಡ್ಬಿಟ್ನೆ. ಈ ಕಾಡಲ್ಲಿ ಯಾವ ಕಡೆ ಹೋಗಬೇಕು ಅಂತ ಗೊತ್ತಾಗ್ತಾ ಇಲ್ವೇ? ಅಯ್ಯೋ ನಾಗಿನಿ, ನಿನ್ನ ನೆನ್ಸ್ಕೊಂಡೊಳ್ಳೋದಾ? ನನ್ನ ಸ್ಥಿತಿನ ನೆನ್ಸ್ಕೊಂಡೊಳ್ಳೋದಾ? ಅಯ್ಯೋ ಮಾತಾಡೋಣ ಅಂದ್ರೆ ಒಂದು ಕಾಡು ಪ್ರಾಣಿ ಕೂಡ ಸಿಗ್ತಾ ಇಲ್ವಲ್ಲ. ಸಿಂಹ ಬರ್ತಾ ಇದೆ, ಬರ್ತಾ ಇದೆ. ಬಾ ಬಾರೋ ಬಾ. ಅಯ್ಯೋ ಬಾರೋ ಅಂದ್ಬಿಟ್ನೆ, ಗಂಡೋ ಹೆಣ್ಣೋ ಗೊತ್ತಾಗ್ಲಿಲ್ವೇ? ಬಗ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಗಂಡು. ಏ ಕಿಟ್ಟಿ, ಅಲ್ಲವರು ಸುಡಬೇಡ, ಸುಡಬೇಡ. ಇದು ನಮ್ಮ ಫ್ರೆಂಡು, ಸ್ವಲ್ಪ ಮಾತಾಡ್ಕೊಂಡ್ಬರ್ತೀನಿ. ಹೌದು ಕಿಟ್ಟಿ, ಆ ಸಿಂಹ ಜೊತೆ ಏನ್ ಮಾತಾಡಿದೆ? ಏನಿಲ್ಲ ಕಣಯ್ಯ, ಆಫ್ರಿಕಾಗ್ ಯಾವಾಗ ಬಂದೆ ಅಂತ ಕೇಳ್ತು. ಮೊನ್ನೆ ತಾನು ಬಂದೆ ಅಂತ ಹೇಳಿದೆ. ನಿಮ್ದು ಯಾವ ಊರು ಅಂತ ಕೇಳ್ತು. ನಂದು ಕರ್ನಾಟಕ ಅಂತ ಹೇಳಿದೆ. ಕರ್ನಾಟಕ ಅಂದ್ರೆ ಅದಕ್ಕೆ ಬಹಳ ಇಷ್ಟ ಅಂತೆ. ಯಾಕೆಂದ್ರೆ ಕರ್ನಾಟಕದಲ್ಲೇ ಅವ್ರ ಚಿಕ್ಕಪ್ಪ ಇರೋದಂತೆ. ಕರ್ನಾಟಕದಲ್ಲಿ ಚಿಕ್ಕಪ್ಪ? ಅದೇ ಕಣಯ್ಯ, ಮೈಸೂರು ಝೂನಲ್ಲಿ ಅವ್ರ ಚಿಕ್ಕಪ್ಪ ಇದಾನಂತೆ. ನಾನು ಬಹಳ ವಿಚಾರದೆ ಹೇಳು ಅಂತ ನಾನು ಹೇಳ್ತೀನಿ ಅಂತಂದೆ. ನಾನೊಬ್ಬನೇ ಒಂಟಿ ಆಗ್ಬಿಟ್ಟೋದ್ರಲ್ಲ, ನನ್ನ ನಾಗಿನೇ ಎಲ್ಲಿ? ಯಾವ್ದಾದ್ರು ಕಾಡು ಪ್ರಾಣಿ ಕೇಳು ಹೇಳುತ್ತೆ. ನಿನ್ನೋ ಕೇಳದ್ನಲ್ಲ, ನನಗೆ ಬುದ್ಧಿ ಇಲ್ಲ. ನಾವೀಗಾಗಲೇ 10 ಸಿಂಹ, 7 ಹುಲಿ, 6 ಆನೆಯನ್ನು ಕೊಂದಿದ್ದೀವಿ. ಕೆಲವು ಪ್ರಾಣಿಗಳನ್ನು ಕೊಂದುಬಿಟ್ರೆ ನಾವು ಆ ಜಗ್ಗೋ ಕೊಡಬೇಕಾದ ಕೋಟ ಎಲ್ಲ ಮುಗ್ದಾಗುತ್ತೆ. ಅಷ್ಟು ಮಾತ್ರ ಸಾಲದು ರಾಜ, ಆ ಕಾಡು ಹುಡುಗಿನ ಹಿಡಿದು ನಮ್ಮ ಗುರಿ ಸಾಧಿಸ್ಕೋಬೇಕು. ಪ್ರಾಣಿಗಳು ಅಂದ್ರೆ ಆ ಕಾಡು ಹುಡುಗಿಗೆ ಬಹಳ ಪ್ರೀತಿ. ತನ್ನ ಪ್ರೀತಿ ಪ್ರಾಣಿಗಳು ನೋಡೋದಕ್ಕೋಸ್ಕರ ಅವಳು ಇಲ್ಲಿಗೆ ಬಂದೇ ಬರ್ತಾಳೆ. ನಮ್ಮ ಸರಿಯಾಳು ಹಾಗೇ ಆಗ್ತಾಳೆ. ಅಷ್ಟೇ ಅಲ್ಲ, ಈ ಉಪಾಯದಿಂದ ಡಾಕ್ಟರ್ ರಾಮ್ ಮತ್ತು ಸೀತಾನ್ ಕಂಡು ಹಿಡಿತೀವಿ ಗೊತ್ತಾ? ಇದೆಲ್ಲ ರಾವ್ ಬಹದ್ದು ಸಂತೋಷಕ್ಕೆ, ನಮ್ಮ ಸಂಪಾದನೆಗೆ. ನಾಗಿನಿ, ನಿನ್ನ ಎಲ್ಲೆಲ್ಲಿ ಅಂತ ಹುಡುಕೋದು? ನಿನ್ನ ಹುಡುಕಿ ಹುಡುಕಿ ಕಣ್ಣೆಲ್ಲ ಒಳಗೊಟ್ಟೋಯ್ತು, ಕಾಲೆಲ್ಲ ದಪ್ಪಗಾಗೋಯ್ತು. ಏಯ್ ಕಿಟ್ಟಿ, ನನ್ ಬಿಟ್ಟು ಎಲ್ಲಿಗೆ ಹೋಗಿದ್ದೆ? ನಿಂಗೆ ನನ್ ಮೇಲೆ ಪ್ರೀತಿನೇ ಇಲ್ಲ, ನಿನ್ಗೇನಿದ್ರು ಅವ್ರ ಮೇಲೆ ಎಲ್ಲ ಪ್ರೀತಿ. ಅದೆಲ್ಲ ನಿಜ ಅನ್ಕೊಂಡ್ಯಾ? ನಮ್ ಬಾಸ್ಗೋಸ್ಕರ ಹಾಗ್ ಮಾಡ್ದೆ. ನನ್ಗೆ ನಿನ್ ಕಂಡ್ರೆ ಇಷ್ಟ. ಯಾಕ್ ದೂರ ಇದೆಯಾ? ಹತ್ರ ಬಾ. ತೋಳು ಸಂದಿಲಿ ನಿನ್ನ ಸಿಕ್ಕಾಕಿಸ್ಕೋಬೇಕು ಅಂತ ಎಷ್ಟು ವರ್ಷಗಳ ಆಸೆ. ಅಮುಕು Oh, my God.
ರಾಮ್ ಸೀತಾ ಅಡ್ರೆಸ್ ಹೇಳೋ ಈ ಕಾರಿನ ಪೋಸ್ಟ್ಮ್ಯಾನ್. ಬಡ್ಡಿ ಮಗ ಎಲ್ಲದಕ್ಕೂ ಅಡ್ಡ ಬರ್ತಾನೆ. ಇಲ್ಲಿ ಡಾಕ್ಟರ್ ರಾಮ್ ಸೀತಾ ಬಗ್ಗೆ ನಿನಗೆ ಏನಾದ್ರು ಗೊತ್ತಾ? ರಾಮ್ ಸೀತಾ
ಹೋಯ್ಕೊಳ್ಳವ. ಅಮ್ಮ, ಒಳ್ಳೆ ಕಾಡಲ್ಲಿ ಬಂದು ಸಿಗಾಕೊಂಡ್ಬಿಟ್ನಲ್ಲ, ನಾಗಿನಿ ನಾಗಿನಿ ಅಂತ ಕೂಗಿ ಕೂಗಿ ನಾಲ್ಗೆಲ್ಲ ನೋವು ಬಂದ್ಬಿಟ್ಟಿದೆ, ಬಾಯರ್ಕೆ ಬೇರೆ. ಅಮ್ಮ, ನೀರು ನೀರು ಇದೇನಿದು? ನೀರು ಹೀಗಿದೆ, ಇದು ಯಾವ ನೀರಿರ್ಬಹುದು? ಗುಡಿಸು ನೀರು ಇಲ್ಲಿದೆ, ಮಡಕೆ ತುಂಬಾ ನೀರು. ನನ್ನ ಕಂಡ್ರೆ ಏನು ಮರ್ಯಾದೆ ಏನು ಬೆಲೆ? ಹೇಳಿ ಮೇಲೆ ಹೇಳಿ ಮೇಲೆ. ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ. ನಾವು ಚೆನ್ನಾಗೇ ಇರ್ತೀವಿ ಕಣ, ಸಾಯೋದು ನೀನೆ. ನಾನಾ ಸಾಯೋದು? ಯಾಕೆ? ನಾವ್ ಮನುಷ್ಯ ಮಾಂಸ ತಿನ್ನೋ ಕಾಡ್ ಮನುಷ್ಯ. ಮತ್ತೆ ನನಗೆ ಯಾಕೆ ನಮಸ್ಕಾರ ಮಾಡಿದ್ರಿ? ನಿಂಗಲ್ವೋ ನಮ್ಗೆ ಊಟ ಕೊಡಿ ಅವ್ರಿಗೆ. ಅಯ್ಯಯ್ಯೋ, ಚಳಿ ನನಗೆ ಇಷ್ಟೊಂದು ಚಳಿ ಆಗ್ತಾ ಇದೆ, ಇವಳು ಮೈ ಬಿಸಿಯಾಗಿದೆ ಅಲ್ಲ. ನಾನು ಅಲ್ಲೇ ಬರ್ತೀನಿ. ಶಿವ, ನೀನು ಹೀಗೆ ವಿಸ್ಕಿನ ಪಾನ್ಕ ತರ ಕುಡಿತಾ ಇದ್ರೆ ಶಂಕರ್ ಸಿಗೋದಿಲ್ಲ. ಕಾಲ ಕಮ್ಮಿ ಇದೆ, ಬೇರೆ ಏನಾದ್ರು ಯೋಚನೆ ಮಾಡ. ನಮ್ ಬಾಸ್ ಐಡಿಯಾದಂತೆ ಕಾಡು ಪ್ರಾಣಿಗಳನ್ನ ಕೊಂದು ಚರ್ಮನೆಲ್ಲ ಸೇರಿಸಿದಾಯ್ತು. ಶಂಕರ್ನ ನಾವು ಕೊಲ್ದೆ ಬಿಟ್ರೆ ಪೊಲೀಸ್ನವರು ನಮ್ ಚರ್ಮನ ಸುಲ್ದು ಬಿಡ್ತಾರೆ. ಸಾಧ್ಯವಿಲ್ಲ, ಇಂಪಾಸಿಬಲ್. ನಾಳೆ ಬೆಳಿಗ್ಗೆ ಒಬ್ಬೊಬ್ಬನು ಒಂದೊಂದು ದಿಕ್ಕಿಗೆ ಹೋಗಿ ಆ ಶಂಕರ್ನ ಹುಡುಕಿ ಅವನನ್ನ ಈ ಕಾಡಿನಲ್ಲೇ ಜೀವ ಸಮಾಧಿ ಮಾಡಬೇಕು. ನನಗೆ ಚಳಿ ಚಳಿ. ನಾನು ನೀರೊಳಗ ಬೇಡ ಬೇಡ ಬೇಡ. ಕಡಿರೋ ಹೊಟ್ಟೆ ಹತ್ತು ಪ್ರಾಣ ಹೋಯ್ತಾರೆ. ಒಳ್ಳೆ ಮಾಂಸ, ಹೊಟ್ಟೆನೆ ಹತ್ತು ಜನ ತಿನ್ಬಹುದು. ಏನೇ ಅವನು ಒಳ್ಳೆ ಉಪ್ಪಿನಕಾಯಿ ತರ ನೆಕ್ತಾ ಇದ್ದಾನೆ. ಒಳಗಡೆ ಮಾಂಸ ಚೆನ್ನಾಗಿದೆ ಅಂತ ಕಾಣುತ್ತೆ, ಮಸಾಲೆನೆ ಬೇಡ, ಜಲ್ದಿ ಮಾಡ್ರೋ. ನಾಯಕ ಬಂದ್ರು, ನಾಯಕ ಬಂದ್ರು, ನಾಯಕ ಬಂದ್ರು, ನಾಯಕ ಬಂದ್ರು, ನಾಯಕ ಬಂದ್ರು. ನಾಯಕ ಬರ್ತಾ ಇದ್ದಾನೆ, ಆ ಕಡೆ ಹೋಗು. ಏಯ್, ನಾನೇ ಕೊಡು ನಾಯಕ. ಆ ಕಡೆ ಇಟ್ಕೋ, ಇಲ್ಲಾಂದ್ರೆ ಕಚ್ಚಿಬಿಡ್ತೀನಿ. ನಾಡು ಮನುಷ್ಯ ಸಿಕ್ಕವನೆ, ಇವನ್ನ ಚೆನ್ನಾಗಿ ಕತ್ತರಿಸಿ ಬೇಯಿಸಿ, ಇಲ್ದೇ ಆದ್ರೆ ಜೀರ್ಣ ಆಗೋದು ಬಹಳ ಕಷ್ಟ. ಮೊದಲೇ ವಾಯು ಪದಾರ್ಥ. ವಾಯು ಪದಾರ್ಥ ಅನ್ನಕ್ಕೆ ನಾನೇನು ಆಲೂಗಡ್ಡೆನಾ? ಏಯ್, ನಾನು ಮನುಷ್ಯ ಕಂಡ್ರು, ಮನುಷ್ಯ ಮನುಷ್ಯ. ಅಯ್ಯೋ, ಮನುಷ್ಯನ ಮಾಂಸ ತಿಂದು ಬಹಳ ದಿವಸ ಆಯ್ತು, ಬಹಳ ದಿವಸ ಆಯ್ತು. ತಡೀರಿ ಗುರುಗಳೇ, ಇವನ್ನಿಟ್ಟು ಏನ್ ಅಡಿಗೆ ಮಾಡೋಣ ಹೇಳಿ? ಇವತ್ತು ಹೆಬ್ಬೆಟ್ ಕತ್ತರಿಸಿ ಒಬ್ಬಟ್ ಮಾಡಿ. ಅಯ್ಯೋ,
ಕಿವಿ ಕತ್ತರಿಸಿ ಕಿಚಡಿ ಮಾಡಿ, ಅಮ್ಮ ಸೊಂಟ ಕತ್ತರಿಸಿ ಸಂಡಿಗೆ ಮಾಡಿ, ಗೋವಿಂದ ಹೊಟ್ಟೆ ಕತ್ತರಿಸಿ ಹಪ್ಪಳ ಮಾಡಿ, ಕತ್ತರಿಸಿ ಕೂಟ ಮಾಡಿ, ಅಯ್ಯೋ ಮೆದುಳು ಅರಿಯವನಿಗಿದ್ರೆ ಗೊಜ್ಜು ಮಾಡಿ. ಏಯ್ ಮೆದುಳು ನಿನಗಿಲ್ಲ ನಿಮ್ಮ ಅಪ್ಪನಿಗಿಲ್ಲ, ನಾನ್ ಸುಮ್ನೆ ಇದ್ರೆ ನನ್ನ ಇಟ್ಕೊಂಡು ಮಿಲ್ಟ್ರಿ ಹೋಟ್ಲು ಶುರು ಮಾಡೋ ಕಾಣ್ತಲ್ಲ ನೀವು. ಏಯ್ ಸದ್ದು, ನಿನ್ನ ಕೊನೆ ಆಸೆ ಬಿಚ್ಚಿಬಿಡಿ, ನಾನು ಓಡ್ಬಿಡ್ತೀನಿ. ನಿನ್ನ ಕೊನೆ ಆಸೆ ಏನು? ನನ್ನ ಕೊನೆ ಆಸೆ ಮೊದಲನೇ ಆಸೆ ಎಲ್ಲ ಒಂದೇ. ಅತ್ತರಿ ನೀವೆಲ್ಲ ಕನ್ನಡ ಭಾಷೆ ಹ್ಯಾಕ್ ಕಲ್ತ್ರಿ? ನಾನೇ ಹೇಳ್ಕೊಟ್ಟೆ. ನೀನ ಹೇಳ್ಕೊಟ್ಟೆ? ಹೌದು. ಹೇಗೆ? ಕರ್ನಾಟಕದಲ್ಲಿ ನಾನೊಬ್ಬ ಕನ್ನಡ ಪಂಡಿತ, ನಿಮ್ಮ ಹಾಗೆ ಇಲ್ಲಿ ಬಂದು ಸಿಕ್ಕಾಕೊಂಡೆ, ಇವರಿಗೆಲ್ಲ ಕನ್ನಡ ಹೇಳ್ಕೊಟ್ಟೆ, ಅದಕ್ಕೆ ನನ್ನ ತಿಂದೆ ಬಿಟ್ಟುಬಿಟ್ರು. ನಾನು ಯಾವ್ದಾದ್ರು ಭಾಷೆ ಹೇಳ್ಕೊಂಡ ಅಂದ್ರೆ ಕನ್ನಡ ಬಿಟ್ಟು ಬೇರೆ ಭಾಷೆನೇ ನನಗೆ ಗೊತ್ತಿಲ್ವಲ್ಲ, ಅದಕ್ಕೆ ಹೇಳೋದು ಮೂರು ಭಾಷೆ ಕಲ್ತಿರ್ಬೇಕು ಅಂತ. ಯೋಚನೆ ಮಾಡಬೇಡ, ಇಲ್ಲಿ ಪಾಠ ಸರಿಯಾಗಿ ಹೇಳ್ಕೊಡ್ದಿದ್ರೆ ಕಿವಿಗೆ ಕಚ್ಚಿ ತಿಂದು ಬಿಡ್ತಾರೆ. ನಿಮ್ಮ ತರ 10 ಜನ ಇದ್ರು ಸಾಕು, ಕಸ್ತೂರಿ ಕನ್ನಡದ ಪರಿಮಳನ ಪ್ರಪಂಚದ ದೇಶ ದೇಶದ ಮೂಲೆ ಮೂಲೆಗೂ ಹಂಚಿಬಿಡ್ತೀರಾ. ಸಾಕು ತಲೆ ಹರಟೆ. ಏಯ್ ಕತ್ತರಿಸೋಣ. ಬುದ್ಧಿದ್ದ ನಿಂಗೆ, ಅವನ್ನ ಕತ್ತರಿಸ್ದೆ ಹಂಗೆ ಹೆಂಗ್ ದುಂಗೋದು? ಏನಮ್ಮ ಹೇಳ್ತಿದೀಯ ನೀನು? ನಾಯಕ ನಾನು ಸ್ನಾನ ಮಾಡುವಾಗ ನನ್ನ ಇವನ ನಿರ್ವಾಣದಲ್ಲಿ ನೋಡ್ಬಿಟ್ಟ. ಅಯ್ಯೋ ಕುಳ್ಳ, ನೀ ಕೊಟ್ಟುಟ್ಟಿದ್ದೆ, ನಾನು ಇದನ್ನ ಏನ್ ಮಾಡೋಕೆ? ಗುರು ಏನೇಯ ನೀನು? ಆಕಾರ ನೋಡು, ಒಳ್ಳೆ ಜಾತ್ರೆ ಒಳಗಡೆ ಮಿಠಾಯಿ ಮಾಡೋತರ ಇದಾನೆ. ಸುಮ್ನೆ ಇರು ನಾಯಕ, ಒಂದು ಹೆಣ್ಣನ್ನು ನಿರ್ವಾಣದಲ್ಲಿ ನೋಡುವ ಅಧಿಕಾರ ಅವಳು ಗಂಡನಿಗೆ ಮಾತ್ರ ಇರೋದು. ಈ ಮಾತು ನಿಜವೇ ಆಗಿದ್ರೆ ನಾನು ಗಂಡನಾಗಿರ್ಬೇಕಾಗಿತ್ತು. ಇವನಮ್ಮ ನಾಯಕ, ನನ್ನ ಇವನಿಗೆ ಮದುವೆ ಮಾಡ್ಬೇಕು. ಏನು? ನಾನ್ ನಿನ್ ಮದುವೆ ಮಾಡ್ಕೊಳ್ಳದ? ನಿನ್ನ ಮದುವೆ ಮಾಡ್ಕೊಳಕ್ಕಿಂತ ನಾನ್ ಸಾಯೋದೇ ವಾಸಿ. ಅಯ್ಯ ಎತ್ತು ಮಚ್ಚು ಆಗೆಲ್ಲ ಹೇಳ್ಬೇಡ ಕಾಣಲ್ಲ. ಲೋ ಲೋ ಏನಯ್ಯ ಇದು? ಸ್ವಲ್ಪ ಮರ್ಯಾದೆ ಇಲ್ದೆ ಲೋ ಅಂತ ಇದ್ದಾಳೆ? ಇದೇ ನಾನು ನಿನ್ನ ಕನ್ನಡ ಹೇಳ್ಕೊಟ್ಟಿರೋದು? ಇಲ್ಲಿ ಲೋ ಅಂದ್ರೆ ಮರ್ಯಾದೆ. ರೀ ಅನ್ನಕ್ಕೆ ಲೋ ಲೇ, ಇನ್ಮೇಲೆ ನೀನ ಲೋ ಅಂತಾನೆ ಕರಿ. ನಾಯಕ ನನಗೆ ಮದುವೆ ಮಾಡಿಸು. ಹೆಣ್ಣು ನಿನ್ ಪ್ರೀತಿಗೋಸ್ಕರ ಕಾಲ್ ಒದರ್ತಾ ಇದೆ, ಹೇಳು ಹೆಣ್ಣ ಅಥವಾ ಮಣ್ಣ? ಬಿಟ್ಟು ಹೋಗ್ತೀನಿ ಇನ್ನೋ ನಾಗಿಣಿಗಿಂತ, ಕಟ್ಕೋತೀನಿ ಇನ್ನೋ ಅರಗಿಣಿನೇ ವಾಸಿ. ಸರಿ ನಾನು ಈ ಮದುವೆ ಒಪ್ಕೊಂಡೆ. ನಾಯಕ ಹಾಗಾದ್ರೆ ಮುಂದಿನ ಅಮಾವಾಸ್ಯೆಗೆ ಇವನ ತಿಥಿ. ತಿಥಿ ಏನೇ ಅದು? ತಿಥಿ ಅಂತ ಇದಾರೆ? ತಿಥಿ ಅಂದ್ರೆ ಮದುವೆ. ಮದುವೆ ಅನ್ನಕ್ಕೆ ತಿಥಿ? ಹಾಗಾದ್ರೆ ನಾನು ತಿಥಿ ಮಾಡಿ. ಇದು ಬಾಯಿ ಬಡ್ಕೋತಾ ಇದಾರೆ. ಹೌದು ಶುಭ ಬಾಯಿ ಬಡ್ಕೋತಾರೆ.
ಕತ್ತೆ, ಇದು ಕರಡಿ, ಇದು ಆನೆ, ಇದು ಕೋತಿ, ಇದು ಹುಲಿಯು, ನಾ ಗೆಳೆಯ. ಇದು ಚಿರತೆ, ಇದು ಕರಡಿ, ಇದು ಆನೆ, ಇದು ಕೋತಿ, ಇದು ಹುಲಿಯು, ನಾ ಗೆಳೆಯ. ನಾಡು ಈ ಮಾತು, ನೀ ನಾಡು ಇವತ್ತು ಜಾಣೆ ಜಾಣೆ. ತಂಪಾದ ತೋಳು, ತಂಪಾದ ನೋಟ, ಕೆಂಪಾದ ಕೆಂಡೆ, ಇಂಪಾದ ಪ್ರಾಯ. ನಾ ಹಾಡು ಈ ಮಾತು, ನೀ ನಾಡು ಇವತ್ತು ಜಾಣೆ. ಬಂದಿರೋದು ಇದಕ್ಕಲ್ಲ, ನಮ್ ಗುರಿ ಸಾಸೋಕೆ. ಚಂಡಾಲ ಸ್ಥಿತಿ ಮಾಡೋಣವೇ? ಸ್ವಲ್ಪ ಇರಿ, ನನ್ನ ಹೆಂಡತಿ ಓಡೋದವಳು ಬರ್ಲಿ. ಏನಯ್ಯ ಹೆಸರಿಡ್ತೀರಾ ಚಂಡಾಲ ಓಡೋದವಳು ಅಂತ? ಸದ್ಯ ಗುಡಿಸೆಟ್ಟಿ ಅಂತ ಇರ್ಲಿಲ್ವಲ್ಲ, ಅದು ನಮ್ ನಾಯಕರ ಹೆಂಡತಿ ಹೆಸರು. ಚಂಡಾಲ, ನಿನ್ ಮಗಳು ಚಕ್ಮಕ್ಕಿನ ಬಿರ್ರನ್ ಕರ್ಕೊಂಬ, ರಾವು ಕಾಲ ಓಡೋಗ್ತಾ ಇದೆ. ಹುಡುಗ ನಿನ್ ಹೆಸರೇನ? ನನ್ನ ಹೆಸರು ಇವ್ರಿಗೆ ಯಾಕೆ ಹೇಳ್ಬೇಕು? ನನ್ನ ಹೆಸರು ಗುಂಡಕ ಮಂಡಕ. ಗುಂಡಕಾಯಿ ಮಂಡಕಾಯಿ, ಆ ಸೊಗಸಾದ ಹೆಸರನ್ನ ಚಂಡಾಲ ಅನ್ನೋ ನಾನು, ಓಡೋದೋಳು ಅನ್ನೋ ನನ್ನ ಹೆಂಡತಿ, ಚಕಮುಖಿ ಅನ್ನೋ ನನ್ನ ಮಗಳನ್ನ ಈ ಗುಂಡಕಾಯಿ ಮಂಡಕಾಯಿಗೆ ಕೊಟ್ಟು ಸಮಾಧಿ ಮಾಡ್ತೀನಿ. ಎಲ್ಲ ನಾಶ ಆಗೋಗ್ಲಿ, ಮೊದಲು ಮೂಳೆ ತಟ್ಟೆ ಬದಲಾಯಿಸ್ಕೊಳ್ಳಿ. ಅಯ್ಯೋ, ದನದ ಮಾಂಸ ಎಲ್ಲ ತಲೆ ಮೇಲೆ ಇಟ್ಟಿರಲ್ಲ ಬಡ್ಡಿ ಮಕ್ಕಳ, ಇಳಿಸ್ರು. ಎಲ್ರು ಎಕ್ಕ ತಗೊಂಡು ಹೊಡ್ಕೊಳ್ಳಿ. ನೀವ್ಯಾಕ್ರು ಹೊಡ್ಕೋತೀರಾ? ನಿಮ್ ಕೈಗೆ ಸಿಕ್ಕಾಕೊಂಡಿದ್ದಕ್ಕೆ ನಾನ್ ಹೊಡ್ಕೋಬೇಕು. ಚಂಡಾಲ ಮೂಳೆ ಮಾಲೆ ಕೊಡು. ಏನಯ್ಯ ಒಂದ್ ಒಳ್ಳೆ ಹೂ ಮಾಲೆ ಕೊಡಬಾರ್ದ? ಇಲ್ಲಿ ಇದನ್ನೇ ಹಾಕಿರ್ಬೇಕು. ಚಿಕಿಮುಕಿ ಬಾ ಅಮ್ಮ ಬಾ, ಚಿಕಿಮಿಕಿ ಬಾ ಅಮ್ಮ ಬಾ. ಅಯ್ಯಯ್ಯ ಅಯ್ಯಯ್ಯ ಮಾಲೆ ಬಲ್ಲ ಹಾಕೊಳ್ಳಿ. ನಿಲ್ಸಿ ನಿಲ್ಸಿ, ಈ
ಸ್ಥಿತಿ ನಿಲ್ಸಿ. ನಾಯಕ, ಈ ಚಿಕ್ಕಿಮಿಕ್ಕಿ ಸೋದರ ಮಾವ ನಾನು, ಅವಳನ್ನ ಈ ಕುಳ್ಳನ್ಗೆ ಯಾಕೆ ತಿತ್ತಿ ಮಾಡ್ತೀರಾ? ಈ ಚಿಕ್ಕಿಮಿಕ್ಕಿ ನಿರ್ವಾಣವಾಗಿ ಸ್ನಾನ ಮಾಡೋದು ನೀವು ನೋಡಿದಾನೆ, ಅದಕ್ಕೆ ತಿತ್ತಿ. ಅಷ್ಟೇ ತಾನೆ, ಈ ಚಿಕ್ಕಿಮಿಕ್ಕಿನ ಇನ್ನೊಂದ್ಸರಿ ನೀರೈಕೊಳ್ಳಕ್ಕೆ ಹೇಳಿ ನಾನು ಅವಾಗ ಅವಳನ್ನ ನೋಡ್ಬಿಡ್ತೀನಿ. ಆಗಲಿ, ಬೇಗ ಸುತ್ತಿ ಬರ್ತಾರೋ ಅವರಿಗೆ ಈ ಚಿಕ್ಕಿಮಿಕ್ಕಿ. ಅದೇನು ಕಷ್ಟ, ಇದು ಒಂದೇ ಕ್ಷಣದಲ್ಲಿ ಸುತ್ತಿ ಬರ್ತೀನಿ. ಜೈ ಜೈ ಬೇತಾಳ, ಜೈ ಜೈ ಪಿಶಾಚಿ, ಜೈ ಜೈ ಬೇತಾಳ. ಗುಂಡಕಾಯಿ ಮಂಡಕಾಯಿ ನೀನು ಓಡು. ಅಯ್ಯ ಮಿಠಾಯಿ ಮಾರವನೆ, ಅಪ್ಪ ರಾಜಗುರು, ನಿಮ್ಮಲ್ಲಿ ನಾಯಕ ಯಾರು? ಇವನೇ ಬೇವರ್ಸಿ ನನ್ನ ಮಗನೇ, ಸ್ವಲ್ಪ ಹೊತ್ತು. ಕಾಡಿನ ನಾಯಕ ನೀನಿರ್ಬೇಕಾರೆ ಕಾಡೇ ನೀನು, ನೀನೇ ಕಾಡು, ನಾನು ನಿನ್ನೇ ಸುತ್ತೀನಿ. ಆಹಾ ಆಹಾ, ಏನು ಬುದ್ಧಿ, ಏನು ಬುದ್ಧಿ ಈ ಕುಳ್ಳನಿಗೆ! ನಮ್ಮ ಚಿಕ್ಕಮಕ್ಕಿಗೆ ಇವರೇ ಸರಿಯಾದ ಮಿಂಡ. ಅಮಾವಾಸ್ಯ ದಿವಸ ತಿಥಿ, ಹುಣ್ಣಿಮೆ ದಿವಸ ಕಣ್ಣು, ಇದು ಮೂಗು, ಮೂಗು ಮೂಗು, ಹಾ ಹಾ, ಇದು ಬಾಯಿ, ಬಾ, ಇದು ಹೊಟ್ಟೆ, ಹೊಟ್ಟೆ ಹೊಟ್ಟೆ, ನಂಗ್ ತುಂಬಾ ಹೊಟ್ಟೆ ಹಸ್ತಾ ಇದೆ, ಹೊಟ್ಟೆ ಹಸಿವು. ಬೊಗಳು ಶಂಕರಲ್ಲಿ ಬೊಗಳು, ನಾವೇ ಕಾಡಲ್ಲಿರೋದು ಬೇಡ, ನೀ ನಮ್ಮೂರು ಬರಬೇಕು, ನನ್ನ ಜೊತೆ ಬದುಕಬೇಕು, ಬಾಳ್ಬೇಕು. ಬರ್ತೀಯಾ ನಮ್ಮೂರಿಗೆ? ಬರ್ತೀಯಾ ಬರ್ತೀಯಾ?
ಇಂದ
ಮೊದಲ ರಾತ್ರಿ ಡ್ರೆಸ್ಸು, ಯಾವುದಾದ್ರೂ ಮೇಕೆ ಬಂದ್ರೆ ಬರ್ತ್ಡೇ ಡ್ರೆಸ್ ಮಾಡ್ಬಿಡುತ್ತೆ. ಅಯ್ಯೋ ಏನ್ ಕರ್ಮನಪ್ಪ, ಹಾಲು ತಗೋ ಅಬ್ಬ, ನನಗೆ ಕೊಟ್ಟು ಆಶೀರ್ವಾದ ತಗೋ. ಇದೇನೇ ಇದು ನಾನ್ ಹೇಳೋ ಡೈಲಾಗ್ ನೀನ್ ಹೇಳ್ತಾ ಇದೀಯಾ? ಅದೇ ಇಲ್ಲಿ ಪದ್ಧತಿ, ಇಲ್ಲಿ ಎಲ್ಲಾನು ಉಲ್ಟದು. ಮತ್ತೆ ಇದು ಬೇಗ ಶುರು ಮಾಡ್ರು. ಏನೇ ಶುರು ಮಾಡುದು? ನಮ್ ಪದ್ಧತಿ ಪ್ರಕಾರ ಮೊದಲ್ ರಾತ್ರಿ ಹಿರಿಯವರೆಲ್ಲ ನಮ್ ಸುದ್ದ ಕೂತ್ಕೊಂಡು ನೋಡ್ತಿರ್ತಾರೆ. ಮೊದಲ್ ರಾತ್ರಿ ಹುಡುಗ್ರೆ ಏನಾದ್ರು ತಪ್ಪು ಮಾಡಿದ್ರೆ ನಾವ್ ಹೇಳ್ಕೊಡ್ತೀವಿ. ನೀ ಏನ್ ಹೇಳ್ಕೊಡೋದು ಬೇಡ, ನಮಗೆಲ್ಲ ಬರುತ್ತೆ. ಏನ್ರಯ್ಯ ಟೆಂಟ್ ಅಲ್ಲಿ ಸಿನಿಮಾ ನೋಡಕ ಬಂದ್ಬಿಟ್ರಿ, ಹೇಳ್ರ ಆಮೇಲೆ ನಡೀರಯ್ಯ ಹೋಗ್ರಯ್ಯ. ಲವ್ ನೀನು ಹೋಗೋ. ಏನು ಮರ್ಯಾದೆ, ಏನು ಮರ್ಯಾದೆ. ಇವತ್ತಿಗೆರಡೂವರೆ ವರ್ಷ ಆಯಿತು ಈ ಕಾಡಿನ ಮಧ್ಯೆ ನಾವು ಸಿಕ್ಕಿಬಿದ್ದು. ಯಾವ ದಿಕ್ಕಿನ ಬರೀ ಕಾಡೆ, ದಾರಿ ಹುಡುಕಿ ಹುಡುಕಿ ನಾನು ಸೋತು ಹೋಗಿದ್ದೀನಿ. ಇವತ್ತಲ್ಲ ನಾಳೆ ಯಾರಾದ್ರೂ ಅಂದ್ರೆ ಇವಳು ಡಾಕ್ಟರ್ ರಾಮ್ ಸೀತಾ ಮಗಳು, ನಮ್ಮ ರಾವ್ ಬಹದ್ದೂರ್ ಅವರ ಮೊಮ್ಮಗಳು. ಹಾಗಾದ್ರೆ ಡಾಕ್ಟರ್ ರಾಮ್ ಸೀತಾ ಜೀವಿಸುತ್ತ ಬದುಕಿಲ್ಲ. ಶಿಲಾ, ಶಿಲಾ ನೀನ್ ಯಾರು ಅಂತ ನನಗೆ ಗೊತ್ತಾಯ್ತು. ನೀವು ನಮ್ಮ ರಾವ್ ಬಹದ್ದೂರ್ ಅವರ ಮೊಮ್ಮಗಳು. ಹಾ ಮೊಮ್ಮಗಳು. ನೋಡು ಇವರೇ ನಿನ್ನ ಅಪ್ಪ ಅಮ್ಮ, ಇವರು ನಿನ್ನ ಅಪ್ಪ ಅಪ್ಪ, ಇವರು ನಿನ್ನ ಅಮ್ಮ ಅಮ್ಮ. ಶೀಲಾ ಇವಳೆ ಅನ್ನೋದಕ್ಕೆ ಈ ಡೈರಿ ಈ ಲಾಕೆಟ್ ತಾನೇ ಸಾಕ್ಷಿ. ಇವೆರಡು ನಮ್ದೇ ಆಗ್ಬಿಟ್ರೆ ಶೀಲಾ ಇವಳೆ ಯಾಕಾಗ್ಬಾರ್ದು? ಇಷ್ಟು ದಿನ ನಾವು ಪ್ರಾಣಿಗಳ ಚರ್ಮ ಮಾತ್ರ ಸುಲಿತಾ ಇದ್ವು, ಇವತ್ತು ನಿನ್ನ ಚರ್ಮನೂ ಸುಲಿತೀವಿ. ಅದನ್ನ ನಾನ್ ಮಾಡ್ತೀನಿ. Go ahead. ನಿಮ್ಮನ್ನು ನಾಗಿನಿ, ಡೋಂಟ್ ಮೂವ್. ನಾಗಿನಿ ಸಾಯ್ತಾ ಇದ್ದವಳು ಪ್ರಾಣ ಉಳಿಸಿದ್ದು ಈ ಶೀಲಾ, ಪ್ರಾಣ ಕೊಟ್ಟು ಋಣ ತೀರಿಸ್ದಿರಲ್ಲ ಈ ನಾಗಿನಿ. ಶಂಕರ್ ಮೊದ್ಲಿನಿಂದ ತಪ್ಪಿಸ್ಕೊಳ್ಳಿ. ಡೋಂಟ್ ಮೂವ್. ಭಾಗ್ಯ ಬೇರೇನಿದೆ? ಹಾಗೆ ಹೇಳ್ಬಿಡ ನಾಗಿನಿ. Come on.
ಇಲ್ಲಿ ಗೆಟ್ ಇನ್ ಗೆಟ್ ಇನ್. ಎಲ್ಲಿ ಸಿಕ್ಕು ಲಿಫ್ಟ್? ರಾವ್ ಬಹದ್ದೂರ್ ಮನೆಗ ಇಲ್ಲ ಮತ್ತೆ ಕಾಡ್ಗ? ಆ ಸಂಘ ಯಜಮಾನರಿಗೆ ಲಿಫ್ಟ್ ಕೊಡ್ಬೇಕಾದ್ರೆ ಎಂಟರ್ಟೈನ್ಮೆಂಟ್ ಬೇಡವಾ? ಹೌದು ಹೌದು. ನಾನ್ ಹೇಳ್ದ ಕೇಳ್ಕೊಂಡಿದ್ರೆ ನೀನು ನಿಮ್ಮಮ್ಮನ್ನ ಜೀವಂತವಾಗಿ ನೋಡಬಹುದು, ಇಲ್ಲ ಅಂದ್ರೆ ಇದರಲ್ಲಿರೋ ಧ್ವನಿ ಮಾತ್ರ ಕೇಳ್ಕೊಂಡಿರ್ಬೇಕಾಗತ್ತೆ. ಆ ಸಂಘ ಯಜಮಾನಿಗೆ ದಾರಿ ಬಿಡೋ. ಬನ್ನಿ ಸರ್, ವೆಲ್ಕಮ್. ಹಲೋ, ನಾನು ರಾಜ ಮಾತಾಡ್ತಿದ್ದೀನಿ. ನಿಮ್ ಮಗ ನಿಮ್ ಸೊಸೆ ಸಿಕ್ಕಲಿಲ್ಲ, ಆದ್ರೆ ನಿಮ್ ಮೊಮ್ಮಗಳು ಸಿಕ್ಕಿದ್ದಾಳೆ. ಕರ್ಕೊಂಡ್ ಬರ್ತೀನಿ, ಕರ್ಕೊಂಡ್ ಬರ್ತೀನಿ. ನನಗೇನು ಆಗಿಲ್ಲ ಕಣಯ್ಯ, ನನಗೇನು ಆಗಿಲ್ಲ. ದೇವರಲ್ಲಿದ್ದಾನೆ, ದೇವರಲ್ಲಿದ್ದಾನೆ ಅಂತ ಹೇಳ್ತೀನಲ್ಲ, ದೇವರಿದ್ದೀನಿ ಅಂತ ನಿರೂಪಿಸ್ಬಿಟ್ಟಪ್ಪ. ಹೌದಾ? ಏನಾಯ್ತು, ಏನ್ ಸಮಾಚಾರ? ಕಾಡಿನಲ್ಲಿ ನನ್ನ ಮಗ ಸೊಸೆನ್ ಕಳ್ಕೊಂಡ್ರು, ಅದೇ ಕಾಡಿನಲ್ಲಿ ನನಗೊಬ್ಬ ಮೊಮ್ಮಗಳಿದಾರಂತೆ. ಓ, ಅವಳ ಕರ್ಕೊಂಡ್ಬರ್ತಾ ಇದ್ದಾರಂತೆ. ನಿನ್ನ ಹೆಂಡತಿ ಕುಂತಿದ್ದಾಳಲ್ಲ, ಇಂಥ ಸಮಯದಲ್ಲಿ ಇಲ್ವಲ್ಲ, ಎಲ್ಲೋ ತೀರ್ಥಾತ್ರೆ ಅಂತ ಹೋಗಿ ಕೂತು ಬಿಟ್ಟಿದ್ದಾಳೆ. ಅರೇ ಪರವಾಗಿಲ್ಲ ಬಿಡಿ, ಈಗಲೇ ಟೆಲಿಗ್ರಾಮ್ ಕೊಟ್ಟು ಕರೆಸ್ತೀನಿ. ಶಿಲಾ,
ತಾತ 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 ರಂಗಣ್ಣ ನೋಡ್ತೀಯ ನನ್ನ ಮೊಮ್ಮಗಳನ್ನ ಹೇಗಿದ್ದಾಳೆ ಪಾಪ ಮೆಲ್ಗೆ 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 ಶಂಕರ್ ಟೇಪ್ ರೆಕಾರ್ಡರ್ ಎಂಟರ್ಟೈನ್ಮೆಂಟ್ ಎಲ್ಲರು ಇದು ನಿಮ್ಮ ಅಪ್ಪ ಅಪ್ಪ ಅದು ನಿಮ್ಮ ಅಮ್ಮ ಅಮ್ಮ ಅಪ್ಪ ಅಮ್ಮ ಅಪ್ಪ ಅಮ್ಮ ರಾವ್ ಬಹದ್ದೂರ್ ಅಪ್ಪ ಅಮ್ಮನ ಪಾಠ ಹೇಳ್ಕೊಡೋದ್ರಲ್ಲಿ ಮೊಮ್ಮಗಳನ್ನ ಕರ್ಕೊಂಡು ಬಂದು ನಮ್ಮನ್ನೇ ಮರ್ತ್ಬಿಟ್ರಲ್ಲ ಮೊಮ್ಮಗಳು ಬಂದ ಖುಷಿಯಲ್ಲಿ ಮರ್ತು ಬಿಟ್ಟೆ ಅಪ್ಪ ಮರಿಬೇಕು ಮರಿಬೇಕು ಇನ್ನು ಏನೇನೋ ಮರಿಬೇಕು ಮೊಮ್ಮಗಳು ಬಂದಿದ್ದಾಳೆ ತೊಂದರೆಯಾಗಿ ಬಹಳ ಮಾತಾಡ್ಬೇಕು ಗುಡ್ ನೈಟ್ ಗುಡ್ ನೈಟ್ ಗುಡ್ ನೈಟ್ ಅಳಿಯೋ ಸೇರ್ಬೇಕಾಗಿರೋ ಹಣ ಕೊಡ್ತೇನೆ ನಮ್ಮ ಲೆಕ್ಕದಲ್ಲಿ ತರಲೆ ತಂದ್ರೆ ನಿನ್ ಬಾಳೆಲ್ಲ ಈ ಪ್ರಾಣಿಗಳ ಜೊತೆ ಕಳಿಬೇಕಾಗತ್ತೆ ಗೊತ್ತಾ ನಿನಗೆ ನೀನ್ ಮಾತ್ರ ಹೊರಗೆ ಬಂದ್ರೆ ನಮ್ ಲೆಕ್ಕನ ರಾವ್ ಸಾಹೇಬ ಸರಿಯಾಗಿ ಚುಕ್ತ ಮಾಡೋದಿಲ್ಲ ಆಸ್ತಿ ನಮಗ್ ಪಾಲ್ಸಿಗೋವರೆಗೂ ನಿನ್ನ ನಾವೇನೂ ಮಾಡಲ್ಲ ನಿನ್ ಜೀವಕ್ಕೂ ಅಪಾಯ ಇಲ್ಲ ಯಾಕಂದ್ರೆ ರಾವ್ ಬಹದ್ದೂರ್ ಸಾಹೇಬರು ನಿನ್ನ ಯಾವ ಸಮಯದಲ್ಲಿ ಬೇಕಾದ್ರೂ ಜ್ಞಾಪಿಸ್ಕೋಬಹುದು ನಿನ್ನ ಕೇಳಬಹುದು ಆಗ ನೀನ್ ನಮಗ್ ಬೇಕಲ್ಲ ನೀನ್ ಜೀವಂತವಾಗಿದ್ಯಾ ಅಂತ ತೋರ್ಸೋಕೆ ಏನ್ ಸಂಗ ಪುಟ್ಟ ಎಲ್ಲೊಟ್ಟದ್ಲು ಏನು ಮಲ್ಲ ಮಲ್ಕೊಂಡ್ಬಿಟ್ಟಿದ್ಯಾ ನೋಡಿ ಎಲ್ಲಿ ಆನು ಚೆನ್ನಾಗಿದೆ ಮಗು ಮಗು ಶಂಕರ್ ನಿನಗೆ ಕೊಟ್ಟು ಮಾತಂತೆ ಚಿಕ್ಕ ಯಜಮಾನ್ರು ಅವ್ರ ಹೆಂಡ್ತಿನೂ ಕರ್ಕೊಂಬರಕ್ ಆಗ್ಲಿಲ್ಲಮ್ಮ ಅವ್ರು ಬದುಕಿಲ್ಲಮ್ಮ ಅವ್ರು ಬದುಕಿಲ್ಲ ಆದ್ರೆ ಅವ್ರ ಮಗಳನ್ನ ಅವ್ರ ಮಗಳನ್ನ ನಾನ್ ಕರ್ಕೊಂಡ್ ಬಂದ್ಬಿಟ್ಟೆ ಅಮ್ಮ ಕರ್ಕೊಂಡ್ ಬಂದ್ಬಿಟ್ಟೆ ತುಂಬಾ ಸಂತೋಷ ಆದ್ರೆ ಇವರೆಲ್ಲ ಯಾರು ನಮ್ಮನ್ ಯಾಕೆ ಹೀಗ್ ಕೊಡಾಕಿದ್ದಾರೆ ರಾಜಾ ನೀ ಇನ್ನೂ ಇಲ್ಲೇ ಇದ್ದೀಯಾ ನನ್ ಲೆಕ್ಕ ಚುಕ್ತ ಆಗ್ದೆ ನಾನೆಲ್ಲಿಗೆ ಹೋಗ್ಲಿ ಲೆಕ್ಕ ನಿನ ಕೊಡ್ಬೇಕಾದ್ ನಿನ್ನೆನೆ ಕೊಟ್ಬಿಟ್ನಲ್ಲ ನೀವು ನಿಮ್ಮಿಷ್ಟದಂತೆ ಕೊಟ್ಟಿದ್ದೀರಾ ಆದ್ರೆ ನನ್ನ ಇಷ್ಟದಂತೆ ಕೊಟ್ಟಿಲ್ವಲ್ಲ ಏನ್ ಹೇಳ್ತಾ ಇದೀಯ ನೀನು ಸಾಯ್ತಾ ಇದ್ ನಿಮಗೆ ಸಂಜೀವನಿ ತಂದು ಕೊಟ್ಟಿದ್ದೀನಿ ಜೀವ ಉಳಿಸೋ ಔಷಧಿ ಅಷ್ಟು ಸುಲಭವಾಗಿ ಸಿಗುತ್ತೆ ಅನ್ಕೊಂಡ್ಬಿಟ್ರ ರಾವ್ ಸಾಹೇಬ್ರೆ ನಾನು ನಿಮ್ಮ ಮೊಮ್ಮಗಳನ್ನ ಹುಡ್ಕೊಟ್ಟಿದ್ದೀನಿ ನೀವು ನಿಮ್ಮ ಆಸ್ತಿನೆಲ್ಲ ನನಗೆ ಬರ್ದ್ಕೊಟ್ಬಿಟ್ರೆ ನನ್ನ ನಿಮ್ಮ ಲೆಕ್ಕ ಚುಕ್ತ
ರಾವ್ ಸಾಹೇಬ್ರೇ, ಕೋಪ ಬೇಡಿ, ತೊಂದ್ರೆ ಆಗುತ್ತೆ. ಈ ಫೋಟೋ ನೋಡಿ. ಈ ಮುದುಕಿ ತೀರ್ಥಯಾತ್ರೆಗೆ ಹೋಗ್ಬೇಕಾ ಇಲ್ಲ ಪರಲೋಕ ಯಾತ್ರೆಗೆ ಹೋಗ್ಬೇಕಾ ಯೋಚಿಸಿ ಯೋಚಿಸಿ. ರಾಜ ನೀಚ. ರಾವ್ ಸಾಹೇಬ್, ನಾನು ಬಹಳ ಕೆಟ್ಟ ಮನುಷ್ಯ. ಮನುಷ್ಯರ ಮಾಂಸನೇ ಮಾರ್ಕೊಂಡು ತಿಂತೀನಿ. ಈ ನನ್ನ ಸ್ನೇಹಿತ ನನಗಿಂತಲೂ ಕ್ರೂರಿ. ಈ ಬಂಗ್ಲೆ ಒಳಗೆ ಹೊರಗೆ ನನ್ನ ಜನ ಸರ್ಪಗಳ ಹಾಗೆ ಹಬ್ಕೊಂಡಿದ್ದಾರೆ. ನೀನೇನಾದ್ರೂ ಬಾಳ ಬಿಚ್ಚಿದ್ಯೋ, ಇದರಲ್ಲಿರೋ ವಿಷದ ಗುಂಡು ನಿನ್ನ ಮೊಮ್ಮಗಳ ದೇಹ ಸೇರುತ್ತೆ. ರಾವ್ ಸಾಹೇಬ್ರೆ, ನಿಮ್ಮ ಮೊಮ್ಮಗಳು ಬಹಳಷ್ಟು ಕಲ್ತಿದ್ದಾಳೆ. ಇನ್ನೂ ಪ್ರಪಂಚ ನೋಡಬೇಕು, ಜನಗಳ ಜೊತೆ ಬೆರಿಬೇಕು. ಆದ್ರಿಂದ ನಾಳೆ ನಡೆಯೋ ಮ್ಯೂಸಿಯಂ ಇನಾಗ್ರೇಷನ್ ಫಂಕ್ಷನ್ಗೆ ಚೀಫ್ ಗೆಸ್ಟ್ ಆಗಿ ನೀವು ಹೋಗಲ್ಲ, ನಿಮ್ ಮೊಮ್ಮಗಳು ಹೋಗ್ತಾರೆ. ಅವ್ರ ಜೊತೆಗೆ ನಾವು ಹೋಗ್ತೀವಿ ಬಾಡಿಗಾರ್ಡ್ಸ್ ಆಗಿ. ರಾವ್ ಸಾಹೇಬ್, ಆದಷ್ಟು ಬೇಗ ನಿನ್ನ ಆಸ್ತಿನ ನನ್ನ ಹೆಸರು ಬರಿಬೇಕು. ಇಲ್ಲ ಏನ್ ಬಹಳ ಖುಷಿಯಾಗಿದ್ಯಾ, ಕೋಟೆ ಕಟ್ಟೋ ಆಸೆನಾ? ನಾಳೆ ರಾವ್ ಬಹದ್ದೂರ್ ಆಸ್ತಿಲಿ ನನಗೆ ಬರೋ ಪಾಲ್ನಲ್ಲಿ ಸ್ವರ್ಗನೇ ಕಟ್ಟೋ ಆಸೆ. ಮುಂದಿನ ಟೈರ್ ಪಂಚರ್ ಆಗಿರ್ಬೇಕು, ಸ್ವಲ್ಪ ನೋಡ್ತೀಯ? ಸರಿಯಾಗಿ ಇದೆಲ್ಲ ಏನೋ ಮಸ್ತ ತಟ್ಟಿಸಿದ್ದಾರೆ. ನೀನೇನ್ ಹುಡುಕ್ತಾ ಇದೆಯೋ ಅದು ನನ್ನ ಹತ್ರ ಇದೆ. ನನಗ್ ಸಿಗೋ ಸ್ವತ್ನಲ್ಲಿ ಯಾರಾದ್ರೂ ಪಾಲ್ ಕೆಡಿದ್ರೆ ಅವ್ರನ್ನ ನಾನು ಉಳಿಸಲ್ಲ. ಗುಡ್ ಬೈ ಮೈ ಫ್ರೆಂಡ್. ಶಂಕರ್, ನಾವಿಲ್ಲಿಂದ ಹೇಗಪ್ಪ ತಪ್ಪಿಸ್ಕೊಳ್ಳೋದು? ನಿನ್ನ ಆಶೀರ್ವಾದ ಒಂದಿದ್ರೆ. ಇವರು ನನ್ನನ್ನು ಬೆಳೆಸಿದವರನ್ನ ನನ್ನ ಜೊತೆಗಾರನ್ನು ಕೊಂದಿದ್ದಾರೆ, ಹಿಂಸೆ ಕೊಟ್ಟಿದ್ದಾರೆ. ಒಂದು ಜೀವನ ಕೊಂದು ತಾವು ಸಂತೋಷ ಪಡೋ ಈ ಕೆಟ್ಟ ಜನರ ಪ್ರಪಂಚ ನನ್ನ ಬೇಡ. ನನಗೆ ಸ್ವತಂತ್ರವಾಗಿರೋ ನನ್ನ ಜಾಗ ಬೇಕು, ನನ್ನವರು ಬೇಕು. ಏನಿದೆಲ್ಲ
ಕೊಡ್ಲಿಗಿಂತಲೂ ಕಠಿಣವಾದ್ದು ಈ ಬಂದೂಕ. ನೀನವನ್ನ ಕತ್ತರಿಸೋಕ್ ಮುಂಚೆ ನಾ ನಿನ್ನ ಸುಟ್ಟು ತೋರಿಸ್ಲಾ? ಜಗ್ಗು, ಇವಳೆ ಪ್ರಾಣಿಗಳ ತರಹ ಕಾಡಿನಲ್ಲಿ ಬೆಳೆದಿರೋ ಆ ಕಾಡಿನ ಹುಡುಗ, ಈ ಕಾಡು ಕೋತಿನ ಮನುಷ್ಯಳನ್ನ ಮಾಡ್ತೀನಿ ಅಂತ ಹೊರಟಿದಾನೆ ಆ ರಾವ್ ಸಾಹೇಬ. ಯಾವ ಪ್ರಾಣಿಗಳಿಗೋಸ್ಕರ ನೀನು ಪ್ರಾಣ ಕೊಡಕ್ಕೆ ಸಿದ್ಧವಾಗಿದ್ಯೋ ಅದೇ ಪ್ರಾಣಿಗಳಿಂದ ಇವತ್ತು ನೀನು ಪ್ರಾಣ ತೆಗೆಸ್ತೀನಿ, ಅವುಗಳಿಗೆ ಔತಣ ಮಾಡಿಸ್ತೀನಿ. ಜಗೋ, ಅಮ್ಮ ಎನ್ನುವ ಕೂಗು ಹೆತ್ತ ಅಮ್ಮನಿಗಾಗಿ ಅಲ್ಲ, ಕಾಡಿನಲ್ಲಿ ಸಾಕಿ ಸಲಹಿದ ಅಮ್ಮನಿಗಾಗಿ. ಪ್ರೀತಿ, ಪ್ರೇಮ, ವಾತ್ಸಲ್ಯ, ಬಂಧನ ಮೂಕ ಪ್ರಾಣಿಗಳಲ್ಲಿಯೂ ಇರುತ್ತೆ ಅನ್ನುವುದಕ್ಕೆ
ಈ ಶೀಲಾನೇ ಸಾಕ್ಷಿ. ಮಾತಿನ ಪ್ರಪಂಚಕ್ಕಿಂತ ಮೂಕ ಪ್ರಪಂಚವೇ ಪ್ರಿಯವಾದ ಶೀಲಾಗೆ ಕೋಟಿಗಟ್ಟಲೆ ಹಣ ಇದ್ದ ತಾತ ಬೇಕಾಗಲಿಲ್ಲ. ಪ್ರೇಮ ಪ್ರೀತಿಯಿಂದ ಶಂಕರ್ ಅವಳನ್ನು ಈ ಪಟ್ಟಣದಲ್ಲಿ ಉಳಿಸಿಕೊಳ್ಳಲಾಗಲಿಲ್ಲ. ಅವಳಿಗೆ ಬೇಕಾದ್ದು